ಜಮಖಂಡಿ ನಗರದ ಪೊಲೀಸರಿಂದ ಕಾರ್ಯಾಚರಣೆ. ಡಿವೈಎಸ್ಪಿ ಶಾಂತವೀರ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ. ಕಳೆದು ಹೋದ ಮೊಬೈಲ್ಗಳನ್ನ ಪತ್ತೆ ಹಚ್ಚಿದ ನಗರದ ಪೊಲೀಸರು, ಕಳೆದು ಹೋದ 75 ಮೊಬೈಲ್ ಪತ್ತೆ ಹಚ್ಚಿದ ಪೊಲೀಸರು. ಕೇಂದ್ರ ಸರ್ಕಾರದ ಸಿಇಐಆರ್ ಪೋರ್ಟಲ್ ಬಳಸಿ ಕಳೆದು ಹೋದ ಮೊಬೈಲ್ ಪತ್ತೆ ಹಚ್ಚಿದ ಪೊಲೀಸರು. ಕಳೆದು ಹೋದ ಮೊಬೈಲ್ಗಳನ್ನ ಪತ್ತೆ ಹಚ್ಚಿ ಸಂಬಂಧಪಟ್ಟವರಿಗೆ ಹಿಂತಿರುಗಿಸಿದ ಪೊಲೀಸರು. ವರದಿಗಾರ ನಮ್ಮಲ್ಲಿ ಸೀಸ್ ಆಗಿರ್ತಕ್ಕಂಥ ಅಂದರೆ ರಿಕವರ್ ಆಗಿರ್ತಕ್ಕಂಥ ಮೊಬೈಲ್ಸ್ ಅನ್ನು ಕಳ್ಕೊಂಡಿರ್ತಕ್ಕಂಥವ್ರಿಗೆ ರಿಟರ್ನ್ ತೆರಳನ್ನು ಇವತ್ತು ನಾವು ಹೊಂದ್ಕೊಂಡಿದ್ದು. ಇವತ್ತು ನಾವು ಟೋಟ್ಲು ಸುಮಾರು 70 ಮೊಬೈಲ್ಗಳನ್ನು ನಾವು ಯಾರು ವಿಕ್ಟಿಮ್ಸ್ ಇದ್ದರು, ಯಾರು ಮೊಬೈಲ್ ಕಳ್ಕೊಂಡಿದ್ರು ಅವ್ರಿಗೆ ನಿಲ್ಲಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಇದು ಮಾನ್ಯ ನಮ್ಮ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರ ನಿರ್ದೇಶನ ಮಾಡಿದ್ದೆ, ಅವರ ಸಲಹೆ ಮಾಡಿದೆ. ಇವತ್ತು ನಮ್ಮ ಸಬ್ಡಿವಿಷನ್ ಅಂತ ಹೇಳಿದ್ರೆ ಜಮಖಂಡಿ ಸರ್ಕಲ್, ಮುದ್ದೂರು ಸರ್ಕಲ್ ಮತ್ತು ಬರವಡ ಸರ್ಕಲ್ನ ಒಟ್ಟು 8 ಠಾಣೆಗಳಲ್ಲಿ ಇದುವರೆಗೂ ಪತ್ತೆ ಆಗಿರ್ತಕ್ಕಂಥ ಸುಮಾರು 70 ಮೊಬೈಲ್ಗಳನ್ನು ನಾವು ಇವತ್ತು ವಿಟಿಎಂಸಿಗೆ ವಾಪಸ್ ಕೊಟ್ಟಿದ್ದೀವಿ. ಜಮಖಂಡಿ ಟೌನಿಂದ 6, ಗ್ರಾಮೀಣ ಠಾಣೆಯಿಂದ 14, ಸಾವಳಗಿಂದ 8, ತೇರದಾಳದಿಂದ 9, ಮಾಲಿಕಪುರದಿಂದ 11, ಮುದ್ದೋಳ ಠಾಣೆಯಿಂದ 15, ಲೋಕಾಪುರದಿಂದ 4, ಹೀಗೆ ಬನಾಟಿಯಿಂದ ಒಂದು 5 ಮೊಬೈಲ್, ಹೀಗೆ ಒಂದು 75 ಮೊಬೈಲ್ಗಳನ್ನು ಕೊಟ್ಟಿದ್ದೀವಿ ನಾವು. ಇವೆಲ್ಲನೂ ಪತ್ತೆಯಾಗಿತ್ತು ನಮ್ಮದು ಸಿಐಆರ್ ಪೋರ್ಟಲ್ನಿಂದ. ಇದಕ್ಕೆ ಸಂಬಂಧಪಟ್ಟಾಗಿ ನಾನು ಮೊದಲೊಂದ್ಸರಿ ಅವರ್ನೆಸ್ ಹೇಳಿದ್ದೆ ನಾನು. ಇದು ಹೊಸದಾಗಿ ಬಂದಿರತಕ್ಕಂಥ ಒಂದು ಸಿಸ್ಟಮ್ ಇದು. ನಾವು ಮೊಬೈಲ್ ಕಳ್ಕೊಂಡು ಆದ ತಕ್ಷಣ ನಾವು ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ರಿಜಿಸ್ಟರ್ ಆದಮೇಲೆ ಏನು ಮಾಡ್ತೀವಿ, ನಾವು ಸಿಐಆರ್ ಪೋರ್ಟಲಲ್ಲಿ ನಾವು ಅದನ್ನು ಅಪ್ಲೋಡ್ ಮಾಡ್ತೀವಿ. ಅಂದರೆ ಇದು ಸೆಂಟ್ರಲೈಸ್ಡ್ ಪೋರ್ಟಲ್ ಇದೆ, ಅಂದರೆ ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ ಇದೆ. ಅದರಲ್ಲಿ ನಾವೇನಾದರೂ ನಾವು ಅಪ್ಲೋಡ್ ಮಾಡಿದ್ರೆ ಇದನ್ನು ಸ್ವತಃಾಗಿ ದೇಶನ ಮಾತ್ರ ಅಲ್ಲ, ನಾವು ವೈಯಕ್ತಿಕವಾಗಿ ನಾವು ಅದರಲ್ಲಿ ನಾವೇನಾದ್ರು ಅಪ್ಲೋಡ್ ಮಾಡಿದ್ರೆ ಅದರಲ್ಲಿ 3 ಅಂಶಗಳಿರ್ತವೆ. ಒಂದು, ಅದು ಡಿವೈಸ್ ಕಳೆದೋಗಿರ್ತಕ್ಕಂಥ ಡಿವೈಸ್ ಡೀಟೇಲ್ಸ್ ಇರುತ್ತೆ. ಎರಡನೇದು ಲಾಸ್ಟ್ ಆಗಿದ್ರ ಬಗ್ಗೆ, ಕಂಪ್ಲೇಂಟ್ ಆಗಿದ್ರ ಬಗ್ಗೆ ಡೀಟೇಲ್ಸ್ ಇರುತ್ತೆ. ಎರಡನ್ನು ಆ ಓನರ್ದು ಡೀಟೇಲ್ಸ್ ಇರುತ್ತೆ. ಇಷ್ಟು ನಾವು ಪೋರ್ಟಲ್ ಒಂದು ಅಪ್ಲೋಡ್ ಮಾಡಿದ್ರೆ, ಅಪ್ಡೇಟ್ ಮಾಡಿಸಿದ್ರೆ ಮುಂದೊಂದು ಏನಾಗುತ್ತೆ, ಪೋರ್ಟಲಲ್ಲಿ ನಮ್ಮ ಇಂಡಿಯಾದಲ್ಲಿ ಎಲ್ಲೇ ಆ ಮೊಬೈಲ್ ಸಿಕ್ಕರೆ ಅಥವಾ ಯಾರಾದರೂ ಯೂಸ್ ಮಾಡಿದ್ರೆ ಇಮ್ಮಿಡಿಯೇಟ್ಲಿ ನಮಗೆ ಅದು ಸಿಗ್ನಲ್ ಮುಖಾಂತರ ಗೊತ್ತಾಗುತ್ತೆ. ಈ ಥರ ಸುಮಾರು ನಮ್ಮ ಇಂಡಿಯಾದಲ್ಲಿ 14,46,341 ಮೊಬೈಲ್ಗಳನ್ನು ನಾವು ಬ್ಲಾಕ್ ಮಾಡಿದ್ದು. ಅದರಲ್ಲಿ ಟ್ರೇಸ್ ಆಗಿದ್ದು 776,781 ಮೊಬೈಲು ಟ್ರೇಸ್ ಆಗಿದೆ. ಇದರಲ್ಲಿ 106,552 ಮೊಬೈಲ್ಗಳನ್ನು ಈಗಾಗಲೇ ರಿಕವರಿ ಮಾಡಿಕೊಂಡು ರಿಟರ್ನ್ ಆಗಿದೆ. ನಮ್ಮ ಕರ್ನಾಟಕದ ವಿಚಾರಕ್ಕೆ ಬಂದರೆ ವಿಶೇಷವಾಗಿ ಈ ಮೊಬೈಲ್ ರಿಕವರಿ ಮಾಡಿ ರಿಟರ್ನ್ ಮಾಡೋದ್ರಲ್ಲಿ ಇಡೀ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಇದುವರೆಗೆ 211,000 ಸಮಥಿಂಗ್ ಮೊಬೈಲ್ಸನ್ನು ನಾವು ಬ್ಲಾಕ್ ಮಾಡಿದ್ದು. ಅದರಲ್ಲಿ 92,826 ಮೊಬೈಲನ್ನು ನಾವು ಟ್ರೇಸ್ ಮಾಡಿದ್ದು. ಇದರಲ್ಲಿ ರಿಕವರಿ ಮಾಡಿದ್ದು 30,705 ಮೊಬೈಲ್ಸನ್ನು ನಾವು ರಿಕವರಿ ಮಾಡಿ ವಾಪಸ್ ರಿಟರ್ನ್ ಮಾಡಿದ್ವಿ. ಅದೇ 30,705 ಇಷ್ಟು ಮೊಬೈಲ್ಗಳನ್ನು ನಾವು ಈಗಾಗಲೇ ರಿಕವರಿ ಮಾಡಿ ವಾಪಸ್ಸು ವಿಕ್ಟಿಮ್ಸ್ ಕೊಡಲಾಗಿದೆ. ಇದೇ ರೀತಿಯೇ ಪ್ರತಿಯೊಂದು ಡಿಸ್ಟಿಕ್ಕಲ್ಲಿ ಮಾಡ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಡಿಸ್ಟಿಕ್ಕಲ್ಲಿ ಮಾಡಬೇಕಾಗಿತ್ತು, ಬಟ್ ಸ್ವಲ್ಪ ಬ್ಯುಸಿ ಇರೋದರಿಂದ ಎಸ್ ಪಿ ಸರ್ವ್ ಸಬ್ಡಿವಿಷನ್ ಲೆವೆಲಲ್ಲಿ ಮಾಡ್ಕೊಳ್ಳೋಕ್ಕೆ ನಮಗೆ ಪರ್ಮಿಷನ್ ಕೊಟ್ಟಿದ್ದರಿಂದ ನಾವು ಇವತ್ತು ಸಬ್ಡಿವಿಷನಲ್ಲೇ ಮಾಡಿದ್ವಿ. ಇವತ್ತು ನಾವು ಕೊಟ್ಟು ಸುಮಾರು 75 ಮೊಬೈಲ್ಗಳನ್ನು ನಾವು ಇವತ್ತು